ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಜೋಶ್ ಆ್ಯಪಲ್ಲಿ ನೀವು ಹೇಗೆ ಡ್ಯುಯೆಟ್ನ ಮಾಡೋದು, ಅದರ ಜೊತೆಗೆ ನೀವು ಬೇರೆ ಒಂದು ಮ್ಯೂಸಿಕ್ಗಳಿಗೆ ಹೇಗೆ ನೀವು ವೀಡಿಯೋಸ್ಗಳನ್ನ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಸರದ ಯೂಟ್ಯೂಬಾಗಲೇ ಒಂದು ಲೈಕ್ನ ಮಾಡಿ. ಆಯ್ತಾ ಲೈಕು, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ಜೋಶ್ ಆ್ಯಪ್ನ ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಸೊ ಓಪನ್ ಮಾಡಿಕೊಂಡೆ, ವೀಡಿಯೋಸ್ಗಳು ಬರ್ತಾ ಇದೆ. ಸೊ ಮೊದಲನೇದಾಗಿ ಬೇರೆಯವರು ಅಪ್ಲೋಡ್ ಮಾಡಿರುವಂಥ ಮ್ಯೂಸಿಕ್ಗೆ ನೀವು ಹೆಂಗೆ ವೀಡಿಯೋ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಸೊ ಇವಾಗ ಇವ್ರು ವೀಡಿಯೋ ಮಾಡಿದಾರಲ್ವಾ, ಸೊ ಇವ್ರ ಮ್ಯೂಸಿಕ್ಗೆ ನಾವು ವೀಡಿಯೋ ಮಾಡಬೇಕು ಅಂತಂದರೆ ಈ ರೌಂಡ್ ಮಾರ್ಕ್ ಮ್ಯೂಸಿಕ್ ಕೊಡ್ತಾ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ನಿಮಗೆ ವೀಡಿಯೋದು ಅಂತ ಸಿಂಬಲ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಲೋಡ್ ಆಗಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆ, ಸೊ ಇವಾಗ ನೀವು ಇಲ್ಲಿ ನೀವು ವೀಡಿಯೋ ರೆಕಾರ್ಡ್ ಮಾಡ್ಬೋದು. ಇಲ್ಲಿ ಆನ್ ಮಾಡಿದ್ರೆ ಜಸ್ಟ್ ಹಿಂಗೆ ಒಂದು ಪ್ರೆಸ್ ಮಾಡಿದ್ರೆ ವೀಡಿಯೋ ಶುರು ಆಗುತ್ತೆ. ಸೊ ನೀವೇನಾದರೂ ಬ್ಯೂಟಿ ಮಾಡ್ಕೊಳ್ತೀರಾ, ಮತ್ತು ಫಿಲ್ಟರ್ಸ್ ಹಾಕ್ತೀರಾ ಅಂತಂದ್ರೆ ಹಾಕೋಬೋದು, ಟೈಮ್ ಸೆಟ್ ಮಾಡ್ಕೋಬೋದು. ಸೊ ಇವೆಲ್ಲ ಇದೆ, ಕ್ಯಾಮ್ರಾ ಫ್ಲಿಪ್ಪು, ಸ್ಲೋ ಮೋಷನ್ ಎಲ್ಲ ಮಾಡ್ಕೋಬೋದು. ಇವಾಗ ನೀವು ಇದಕ್ಕೆ ವೀಡಿಯೋ ಮಾಡಬೇಕು ಅಂದರೆ ಜಸ್ಟ್ ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಸಾಂಗ್ ಓಡ್ತಾ ಇರುತ್ತೆ, ನೀವು ಇಲ್ಲಿ ಮಾಡ್ತಾ ಇರ್ತೀರಾ. ಆಯಿತಾ, ಈ ಥರ ನೀವು ಮಾಡ್ಕೋಬೋದು. ಓಕೆ, ಇದು ನೀವು ಬೇರೆಯವ್ರ ಸಾಂಗ್ನ ಯೂಸ್ ಮಾಡ್ಕೊಳ್ಳೋದು. ಇವಾಗ ನಾನು ಡ್ಯುಯೆಟ್ ಮಾಡೋದು ಹೆಂಗೆ ಅಂತ ನಾನು ತೋರಿಸ್ತೀನಿ. ಸೊ ಮೊದಲು ನೀವು ಡ್ಯುಯೆಟ್ ಮಾಡಬೇಕು ಅಂತಂದರೆ ಅವರು ಡ್ಯುಯೆಟ್ ಎನೇಬಲ್ ಮಾಡಿರಬೇಕು. ಇವಾಗ ಇವರೆಲ್ಲ ಎನೇಬಲ್ ಮಾಡಿಲ್ಲ ಡ್ಯುಯೆಟು, ಈ ಅಪ್ಲೋಡ್ ಮಾಡಿರೋರು. ಡ್ಯುಯೆಟ್ ಎನೇಬಲ್ ಮಾಡಿರೋರ್ದು ಹೆಂಗೆ ಕಾಣುತ್ತೆ ಅಂತಂದರೆ ನನ್ನ ಪ್ರೊಫೈಲನ್ನು ನಾನು ತೆಗೆದು ತೋರಿಸ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಯಾರು ಇನ್ನೂ ಫಾಲೋ ಮಾಡ್ತಲ್ಲ, ಸೊ ದಯವಿಟ್ಟು ಫಾಲೋ ಮಾಡಿ, ನನ್ನೂ ಕೂಡ ಮಿಸ್ ಮಾಡಬೇಡಿ. ನಾನು ನೋಡಿ ಎಲ್ಲದಕ್ಕೂ ಕೂಡ ಡ್ಯುಯೆಟ್ನ ಆನ್ ಮಾಡಿದ್ದೀನಿ. ಸೊ ಡ್ಯುಯೆಟ್ನ ಆನ್ ಮಾಡಿದರೆ ನಿಮ್ಗೆ ಈ ಥರ ಒಂದು ಸಿಂಬಲ್ ಬರುತ್ತೆ ನೋಡಿ, ಇಲ್ಲಿ ಡಬಲ್ ಸಿಂಬಲ್ ಈ ಥರ ಬರುತ್ತೆ ನೋಡಿ, ಎಲ್ಲದಕ್ಕೂ ಕೂಡ ಆನ್ ಆಗಿದೆ. ಓಕೆನಾ, ಸೊ ನೀವು ಅವಾಗ ಏನು ಮಾಡಬೇಕು ಅಂತಂದರೆ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲೋಡ್ ಆಗಿ ವೀಡಿಯೋ ಬರುತ್ತೆ, ವೆಯ್ಟ್ ಮಾಡಿ ಒಂದು ನಿಮಿಷ. ಓಕೆ, ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ನಿಮಗೆ ವೀಡಿಯೋ ಬರ್ತಾ ಇದೆ. ಸೊ ಇಲ್ಲೂ ಅಷ್ಟೇ ಟೈಮ್ ತೋರಿಸುತ್ತೆ ನಿಮಗೆ, ಅದ್ರ ಜೊತೆಗೆ ಕ್ಯಾಮ್ರಾ ನೀವು ಫ್ಲಿಪ್ ಮಾಡ್ಬೋದು, ಫ್ರಂಟ್ ಟು ಬ್ಯಾಕ್ ಹಾಕ್ಬೋದು, ಫ್ಲ್ಯಾಶ್ ಆನ್ ಮಾಡ್ಕೋಬೋದು. ಅದ್ರ ಜೊತೆಗೆ ಸ್ವಿಚ್ ಅಂತಿದೆ, ಸ್ವಿಚ್ ಅಂತಂದರೆ ನಿಮ್ಮ ವೀಡಿಯೋ ಈ ಕಡೆಗೆ ಬರಬೇಕು ಅಂತಂದರೆ ಜಸ್ಟ್ ಸ್ವಿಚ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮ್ಮ ವೀಡಿಯೋ ಈ ಕಡೆಗೆ ಬರುತ್ತೆ. ಓಕೆನಾ, ಸೊ ನೀವು ಜಸ್ಟ್ ಇದು ಆನ್ ಮಾಡಿದ್ರೆ ಸಾಕು, ವೀಡಿಯೋ ರೆಕಾರ್ಡ್ ಆಗೋದಕ್ಕೆ ಶುರು ಆಗುತ್ತೆ, ನೀವು ಡಬ್ ಸ್ಮ್ಯಾಶ್ ಮಾಡ್ಬೋದು, ಡ್ಯುಯೆಟ್ ಮಾಡ್ಕೋಬೋದು. ಆಯಿತಾ, ಸೊ ಈ ಥರ ನೀವು ಡ್ಯುಯೆಟ್ನ ನೀವು ಜೋಶ್ ಆ್ಯಪಲ್ಲಿ ನೀವು ಮಾಡ್ಬೋದು ಕಣ್ರಪ್ಪ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನಿಸ್ತಾ ಕಮೆಂಟ್ ಮಾಡಿ, ಜೊತೆಗೆ ನೀವು ನನ್ನ ಜೋಶ್ ಆ್ಯಪಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ, ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.